ಬೋಳಿಯಾರ್ ಘರ್ಷಣೆಯ ಗಾಯಾಳು ಹರೀಶ್ ಅಂಚನ್ ಹಾಗೂ ನಂದಕುಮಾರ್ ಆಸ್ಪತ್ರೆಯಲ್ಲಿ ಚೇತರಿಸುತ್ತಿದ್ದು ಅವರನ್ನು ಭೇಟಿ ಮಾಡಲು ಪುಂಖಾನುಪುಂಖವಾಗಿ ಜನನಾಯಕರು, ಪಕ್ಷ ಮುಖಂಡರು, ಕಾರ್ಯಕರ್ತರು ಆಗಮಿಸುತ್ತಿದ್ದಾರೆ. ಮಂಗಳವಾರ ರಾತ್ರಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕರಾದ ಹರೀಶ್ ಪೂಂಜಾ, ರಾಜೇಶ್ ನಾಯ್ಕ ಉಳೆಪ್ಪಾಡಿ ಗುತ್ತು ಮುಂತಾದವರು ಭೇಟಿ ಮಾಡಿ ಸಾಂತ್ವನದ ಮಾತುಗಳನ್ನಾಡಿದ್ದಾರೆ. ಬಳಿಕ ಈ ನಾಯಕರು ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದು ಹೀಗೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಕಾರ್ಯದರ್ಶಿಗಳಾದ ಹೇಮಂತ ಶೆಟ್ಟಿ, ದಯಾನಂದ ತೊಕೋಟು, ಸಹಕಾರ ಪ್ರಕೋಷ್ಠದ ಟಿಜಿ ರಾಜಾರಾಮ್ ಭಟ್ ಸೇರಿದಂತೆ ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಶಿಲ್ಪಿ ಸತೀಶ್ ಸೇರಿದಂತೆ ಹಿರಿಕಿರಿಯ ನಾಯಕರು ಹಾಜರಿದ್ದರು. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಈ ದೇಶದಲ್ಲಿ ನೆಹರು ನಂತರ ಇತಿಹಾಸದ ನಿರ್ಮಾಣ ಮಾಡಿದವರು ನರೇಂದ್ರ ಮೋದಿಯವರು. ನೆಹರು ಅವರು ಮೂರನೇ ಬಾರಿಗೆ ಸತತವಾಗಿ ಒಂದು ಪ್ರತಿಜ್ಞೆ ಸ್ವೀಕಾರ ಮಾಡಿದರು. ಆ ನಂತರ ಮೂರನೇ ಬಾರಿಗೆ ಪ್ರತಿಜ್ಞಾವಿಧಿಯನ್ನು ಮಾಡಿರತಕ್ಕಂಥವರು ನರೇಂದ್ರ ಮೋದಿಯವರು. ನಾವೆಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇದೊಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಉತ್ಸಾಹದ ದಿನ, ಅವರು ಪ್ರತಿಜ್ಞೆ ತಗೊಂಡದ್ದು. ಯಾಕಂದರೆ ಹತ್ತಾರು ವರ್ಷಗಳ ಪರಿಶ್ರಮದ ಪರಿಣಾಮವಾಗಿ, ನರೇಂದ್ರ ಮೋದಿಯವರ ಆಡಳಿತದ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಅಲೆ ಎದ್ದು ನಿಂತಿದೆ. ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ನಮ್ಮ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ಸಂಭ್ರಮದ ಆಚರಣೆ. ಹಾಗಾಗಿ ಆ ಸಂಭ್ರಮದ ಆಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಡೀ ದೇಶ ಪಾಲ್ಗೊಂಡಿದೆ. ಅದರಲ್ಲಿ ಜಾತಿ, ಮತ ಪಂಥ, ಪಂಗಡ, ಪಾರ್ಟಿ ಎಲ್ಲ ಮೀರಿ ವಿಜಯೋತ್ಸವಗಳು ನಡೆದಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಮಂಗಳೂರು ತಾಲೂಕಲ್ಲೂ ನಡೆದಿದೆ, ಮಂಗಳೂರು ಮತಕ್ಷೇತ್ರದಲ್ಲೂ ನಡೆದಿದೆ. ಮಂಗಳೂರು ಮತಕ್ಷೇತ್ರದಲ್ಲಿ ನಡೆದಾಗ, ದಕ್ಷಿಣ ಕನ್ನಡ ನಡೆದಾಗ ಎರಡು ವಿಶೇಷವಾಗಿರ್ತಕ್ಕಂಥ ವಿಜೃಂಭಣೆ ನಮ್ಮ ಕಾರ್ಯಕರ್ತರಿಗಿತ್ತು. ಒಂದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧನೆ ಮಾಡಿರ್ತಕ್ಕಂಥ ನಮಗೆ ಉತ್ಸಾಹ ಇರತಕ್ಕಂಥ ದಿನ. ಎರಡನೇದು ನರೇಂದ್ರ ಮೋದಿಯವರು ಪ್ರಧಾನಿಯಾಗಿರ್ತಕ್ಕಂಥ ದಿನ. ಹಾಗಾಗಿ ಎಲ್ಲ ಕಡೆ ವಿಜಯೋತ್ಸವ ನಡೆದ ರೀತಿಯಲ್ಲಿ ಮಂಗಳೂರು ಮತಕ್ಷೇತ್ರದಲ್ಲಿ ನಡೆದಿತ್ತು. ಮಂಗಳೂರು ಮತಕ್ಷೇತ್ರ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬೋಳಿಯಾರನ್ನ ಪ್ರದೇಶದಲ್ಲಿ ನಮ್ಮ ಕಾರ್ಯಕರ್ತರು ವಿಜಯೋತ್ಸವವನ್ನು ಮುಗಿಸಿ ಮನೆಗೆ ತೆರಳ್ತಾ ಇರಬೇಕಂತಾದರೆ ಸಹಜವಾಗಿರ್ತಕ್ಕಂಥ ದೇಶಭಕ್ತಿಯ ಘೋಷಣೆಗಳನ್ನು ಹಾಕಿದ್ದಾರೆ. ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಹಾಕಿದ್ದಾರೆ. ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಮಾರ್ಗದಲ್ಲಿ ಆಗ್ತಾ ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಪ್ರಾರ್ಥನಾ ಮಂದಿರದ ಬಳಿ ಹೋಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಪ್ರಾರ್ಥನಾ ಮಂದಿರದ ಬಳಿಯಲ್ಲಿ ಸೇರಿರ್ತಕ್ಕಂಥ ನೂರಾರು ಜನ ಅವರನ್ನು ಅಡ್ಡ ಹಾಕಿ ಇವತ್ತು ಹತ್ಯೆ ಮಾಡತಕ್ಕಂಥ ಪ್ರಯತ್ನ, ಹತ್ಯೆಯ ಪ್ರಯತ್ನ ನಡೆದಿದೆ. ಮೂರು ಜನರಿಗೆ ಹತ್ಯೆ ಮಾಡತಕ್ಕಂಥ ಪ್ರಯತ್ನಗಳ ಕೈ ಹಾಕಿದ್ದಾರೆ. ಅದರಲ್ಲಿ ಇಬ್ಬರಿಗೆ ಹಲ್ಲೆ ಆಗಿದೆ. ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ನಂದಕುಮಾರ್ ಮತ್ತು ಹರೀಶ್ ಅನ್ನತಕ್ಕಂಥವರಿಗೆ ಭೀಕರ ಸ್ವರೂಪದಲ್ಲಿ ಹತ್ಯೆ ಮಾಡತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಇವತ್ತು ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರನ್ನು ಭೇಟಿ ಮಾಡತಕ್ಕಂಥ ಕೆಲಸವನ್ನು ನಾನು
ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯಕರು ಮತ್ತು ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪುಂಜವರು, ಮೊನ್ನೆಯಿಂದಲೇ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರು ಇದರ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊತಾ ಇದ್ದಾರೆ. ಇವತ್ತು ನೋಡಿ ಅವರಲ್ಲಿ ಘಟನೆಯ ಪೂರ್ಣ ವಿವರವನ್ನು ನಾನು ಪಡ್ಕೊಂಡಿದ್ದೇನೆ. ಆ ಘಟನೆ ಏನು ಹೇಳುತ್ತೆ ಹೇಳಿದ್ರೆ, ಅಲ್ಲಿ ಪ್ರಾರ್ಥನಾ ಮಂದಿರ, ಆ ಪ್ರಾರ್ಥನೆಯಿಂದ ಮಂದಿರದಿಂದ ಬಂದು ಘೋಷಣೆ ಕೇಳಿದ ಕೂಡಲೇ ಅಡ್ಡ ಹಾಕಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇದು ಪೂರ್ವಯೋಜಿತವಾಗಿರ್ತಕ್ಕಂಥ ಕೃತ್ಯ. ಯಾಕಂದರೆ ಪ್ರಾರ್ಥನಾ ಮಂದಿರದಲ್ಲಿ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬಂತು ಅನ್ನುವಂಥದ್ದು ಮೊದಲ ಪ್ರಶ್ನೆ. ಇವತ್ತು ಆ ಪ್ರಾರ್ಥನಾ ಮಂದಿರದ ತನಿಖೆಯನ್ನು ಇಲಾಖೆ ಮಾಡಬೇಕು. ಪ್ರಾರ್ಥನಾ ಮಂದಿರದಲ್ಲಿ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬಂದವು? ಪ್ರಾರ್ಥನೆಗೆ ಬಂದವರು ಶಸ್ತ್ರಾಸ್ತ್ರ ಯಾಕೆ ಇಟ್ಕೊಂಡು ಬಂದರು? ಅವ್ರ ಕೈಯಲ್ಲಿ ಎಲ್ಲಿಂದ ಶಸ್ತ್ರ ಬಂತು? 100 ಜನ ಅಡ್ಡ ಹಾಕುವಂಥ ತಪ್ಪುಗಳು ಯಾವುದಾಗಿದ್ದಾವೆ? ಒಂದನೇದು. ಎರಡನೇದು, ಈ ದೇಶದಲ್ಲಿ ಭಾರತ್ ಮಾತಾಕಿ ಜೈ ಘೋಷಣೆ ಹಾಕುವಂಥ ತಪ್ಪ ಅಪರಾಧವ ಯಾವುದುಂತಾಗಬೇಕಲ್ಲ. ಹಾಗಾಗಿ ಈ ಘೋಷಣೆ ಹಾಕಿರ್ತಕ್ಕಂಥವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರು ತಕ್ಷಣ ಬಂಧಿಸಿದ್ದಾರೆ. ಈಗ 6 ಜನರನ್ನು, 19 ಜನ ಇದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. 19 ಜನರನ್ನು ಬಂಧಿಸಬೇಕು. ಆ ಪ್ರಾರ್ಥನಾ ಮಂದಿರವನ್ನು ಪೂರ್ಣ ತನಿಖೆ ಒಳಪಡಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ಮಾಡ್ತೀವಿ. ಎರಡನೇದು, ಅಲ್ಲೇ ಘೋಷಣೆ ಹಾಕಿರ್ತಕ್ಕಂಥ ಹೊರಗಡೆ ಘೋಷಣೆ ಹಾಕಿರ್ತಕ್ಕಂಥವರ ಭಾರತ್ ಮಾತಾಕಿ ಜೈ ಹಾಕಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ 5 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಭಾರತ್ ಮಾತಾಕಿ ಜೈ ಹಾಕುವಂಥದ್ದು ಅಪರಾಧವ? ಯಾವ ಕಾನೂನಲ್ಲಿದೆ ಇಲ್ಲಿ ಅಪರಾಧ ಅಂತ? ಕಾಂಗ್ರೆಸ್ನ ಆಡಳಿತದಲ್ಲಿ ಭಾರತ್ ಮಾತಾಕಿ ಜೈ ಹೇಳುವಂಥದ್ದು ಅಪರಾಧವ ಅಂತ ಹೇಳುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಯಾವ ಕಾರಣದಲ್ಲಿ ಭಾರತ್ ಮಾತಾಕಿ ಜೈ ಹಾಕುವಂಥದ್ದು ತಪ್ಪು? ಈ ದೇಶದಲ್ಲಿ ಭಾರತ್ ಮಾತಾಕಿ ಜೈ ಹಾಕದೆ ಮತ್ತೆ ಯಾರಿಗೆ? ಪಾಕಿಸ್ತಾನಕ್ಕೆ ಹೇಳುವಂಥದ್ದ? ಈ ಸರ್ಕಾರ ಏನು ಇಲ್ಲಿ ಬೋಳಿಯಾರು ಪಾಕಿಸ್ತಾನದಲ್ಲಿದೆಯಾ, ಭಾರತದಲ್ಲಿದೆಯಾ? ಇವತ್ತು ಈ ರೀತಿಯ ಕಾರಣಗಳನ್ನು ಇಟ್ಕೊಂಡು ಕೇಸ್ ಹಾಕತಕ್ಕಂಥದ್ದು, ಮಾರ್ಗದಲ್ಲಿ ನಮಾಜ್ ಮಾಡತಕ್ಕಂಥದ್ದು, ದಾರಿಯಲ್ಲಿ ಹೋಗತಕ್ಕಂಥವರಿಗೆ ಹಲ್ಲೆ ಮಾಡತಕ್ಕಂಥದ್ದು, ಇವರನ್ನು ಗಂಭೀರವಾಗಿ ತಗೊಳ್ಳದೆ ಇವತ್ತು ಸರ್ಕಾರ ಕೈಬಿಟ್ಟ ಕಾರಣಕ್ಕೋಸ್ಕರ ಇಂಥ ಘಟನೆಗಳು ನಡೀತಾ ಇದೆ. ಅಶಾಂತಿಯ ಕಾರಣ ಘಟನೆಗಳು ನಡೀತಾ ಇದ್ದಾವೆ. ಸರ್ಕಾರ, ಗೃಹ ಇಲಾಖೆ ಕಣ್ಣು ಮುಚ್ಚಿ ಕೂತಿದೆ. ಒಂದು ರೀತಿಯ ಹಿಂದಿನಿಂದ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಬೆಂಗಾವಲಾಗಿ ಇವತ್ತು ಸರ್ಕಾರ ಇದೆ ಅಂತ ಹೇಳ್ಬೋದು. ಇದು ಭಯೋತ್ಪಾದನಾ ಚಟುವಟಿಕೆಗಳ ಮೂಲ ಪ್ರೇರಣೆ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೋಸ್ಕರ ಇವತ್ತು ಘಟನೆ ಯಾವುದು 5 ಜನರ ಮೇಲೆ ಕೇಸ್ ಹಾಕಿದ್ದಾರೆ, ಅದನ್ನು ವಾಪಸ್ ತೆಗಿಬೇಕು. ನಮ್ಮ ಇಬ್ಬರಿಗೆ ಏನು ಹಲ್ಲೆ ಆಗಿದೆ ಅವರಿಗೆ ಪರಿಹಾರಗಳನ್ನು ಕೊಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಇವತ್ತು ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ, ಅದು ಪಾಕಿಸ್ತಾನದ ಕುಣಿಗಳೇ ಅಂತ ಹೇಳುವಂಥ ಕಾರಣಗಳಿದ್ದು ಅದು ಯಾವುದೇ ವಿಡಿಯೋದಲ್ಲಿ ಇಲ್ಲ, ಇದ್ದರೂ ಸಮೇತ. ಹಾಗಿದ್ರೆ ಮೊನ್ನೆ ವಿಧಾನಸಭೆಯಲ್ಲಿ ಮತ್ತು ಕಾಂಗ್ರೆಸ್ನ 3 ಮೆರವಣಿಗೆಯಲ್ಲಿ ವಿಜಯೋತ್ಸವ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಬೆಳಗಾಮಲ್ಲಿ, ಉತ್ತರ ಕನ್ನಡದ ಭಟ್ಕಳದಲ್ಲಿ ಮತ್ತು ಹಾವೇರಿಯಲ್ಲಿ, 3 ಕಡೆ ಪಾಕಿಸ್ತಾನದ ಧ್ವಜ ಹಿಡ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ಕೊಂಡು ಕಾರ್ಯಕರ್ತರು ಹೋಗಿದ್ದಾರೆ ಕಾಂಗ್ರೆಸ್ನ. ಅವ್ರ ಮೇಲೆ ಯಾವ ಕೇಸ್ ಹಾಕಿದ್ರಿ? ಎಲ್ಲಿ ಅರೆಸ್ಟ್ ಮಾಡಿದಿರಿ? ಅವ್ರ ಮೇಲೆ ಬಂಧನ ತಗೊಂಡ್ರ? ಅದು ರಾಷ್ಟ್ರ ವಿರೋಧಿ ಘೋಷಣೆ ಹಾಕಿರ್ತಕ್ಕಂಥದ್ದು, ಕಾಂಗ್ರೆಸ್ನ ಮೆರವಣಿಗೆಯಲ್ಲಿ ಹಾಕಿರ್ತಕ್ಕಂಥದ್ದು. ಅದಕ್ಕಿಂತ ವಿಶೇಷವಾಗಿ ಮೊನ್ನೆ ರಾಜ್ಯಸಭಾ ಗೆಲುವಾದಂಥ ಸಂದರ್ಭದಲ್ಲಿ ವಿಧಾನಸಭೆ ಒಳಗಡೆ ನೀವೇ ಮೀಡಿಯಾದವ್ರು ತೋರಿಸಿದಿರಿ, ಪಾಕಿಸ್ತಾನ ಜಿಂದಾಬಾದ್ ಹಾಕಿದ್ದಾರೆ, ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದಾರೆ. ಒಬ್ಬ ರಾಜ್ಯ ಸಭೆಯ ಸದಸ್ಯ ಇದ್ದಂಥ ಸಂದರ್ಭದಲ್ಲಿ, ಎಲ್ಲ ಮಂತ್ರಿಗಳು ಇರತಕ್ಕಂಥ ಸಂದರ್ಭದಲ್ಲಿ ಘೋಷಣೆ ಹಾಕಿದ್ದಾರೆ, ಅವ್ರ ಮೇಲೆ ಯಾವ ಕೇಸ್ ಹಾಕಿದಿರಿ? ಇದು ಅಪರಾಧ ಅಂತ ಆದರೆ ಅದು ಘೋರವಾಗಿರ್ತಕ್ಕಂಥ ಅಪರಾಧ. ಹಾಗಾಗಿ ಹೇಳ್ತಾನೆ, ಆ ತನಿಖೆ ಏನಾಗಿದೆ ಅಂತ ಹೇಳಿ. ಮತ್ತು ಇವತ್ತು ಇಲ್ಲಿ ಏನು 5 ಜನರ ಮೇಲೆ ಭಾರತ್ ಮಾತಾಕಿ ರಾಷ್ಟ್ರ ಭಕ್ತಿಯ ಘೋಷಣೆ ಹಾಕಿರ್ತವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದನ್ನು ಬಿ ರಿಪೋರ್ಟ್ ಹಾಕಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. 3ನೇದು, ನಿನ್ನೆ ಇಲ್ಲಿರ್ತಕ್ಕಂಥ ನಮ್ಮದು ಜಾತ್ಯತೀತ ಪಾರ್ಟಿ, ನಾವು ಸಮಾನವಾಗಿ ನೋಡ್ತೀವಿ ಅಂತ ಸಿದ್ದರಾಮಯ್ಯ ಭಾಷಣದಲ್ಲಿ ಹೇಳ್ತಾರೆ. ನಿನ್ನೆ ಇಲ್ಲಿ ಉಸ್ತುವಾರಿ ಸಚಿವರು ಬಂದಾರೆ, ಇದೇ ಆಸ್ಪತ್ರೆಗೆ ಬಂದಿದ್ದಾರೆ, ನಮ್ಮ 2 ಪೇಷಂಟ್ಗಳನ್ನು ನೋಡಲಿಲ್ಲ. ಆಸ್ಪತ್ರೆಗೆ ಬಂದು ಅವ್ರೇನು ತಪ್ಪು ಮಾಡಿದ್ದಾರೆ? 2 ಹಿಂದೂಗಳು ಅನ್ನುವ ಕಾರಣಕ್ಕೋಸ್ಕರ ಅವ್ರ ಮೇಲೆ ಹಲ್ಲೆ ಆಗಿದೆ, ಭೀಕರವಾಗಿ ಸಾಯುವ ಸ್ಥಿತಿಯಲ್ಲಿದ್ದಾರೆ, ಅವರನ್ನು ದರ್ಶನ ಮಾಡಬೇಕು ಅಂತ ಒಬ್ಬ ಉಸ್ತುವಾರಿ ಸಚಿವಕ್ಕೆ ಅನ್ನಿಸಲಿಲ್ಲ. ಯಾವ ರೀತಿಯ ಸಂವಿಧಾನಕ್ಕೆ ಬದ್ಧರಾಗಿ ಇವರು ಪ್ರತಿಜ್ಞೆ ಮಾಡಿದ್ದಾರೆ? ಆಸ್ಪತ್ರೆಗೆ ಬಂದು ಇದೇ ಆಸ್ಪತ್ರೆಗೆ ಬಂದಿದ್ದಾರೆ, ಈ ಆಸ್ಪತ್ರೆಯಲ್ಲಿದ್ದಾರೆ, ನರಳಾಟದ ಸ್ಥಿತಿಯಲ್ಲಿದ್ದಾರೆ, ಅವರನ್ನು ನೋಡಬೇಕು ಅನ್ನೋಂತಕ್ಕಂಥ ಕನಿಷ್ಠವಾಗಿರ್ತಕ್ಕಂಥ ಜ್ಞಾನ ಒಬ್ಬ ಉಸ್ತುವಾರಿ ಸಚಿವರಿಗಿಲ್ಲ ಅಂತಾದರೆ ಇವರೇನು ಮಾಡ್ತಾ ಇದ್ದಾರೆ? ಈ ಸರ್ಕಾರದಲ್ಲಿ ನಮಗೆ ನ್ಯಾಯ ಸಿಗಲಿಕ್ಕೆ ಇದೆಯಾ ಅನ್ನುವಂಥದ್ದು ಬರ್ತದೆ. ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ, ತತ್ಕ್ಷಣ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಅವರಿಗೆ ಪರಿಹಾರಗಳನ್ನು ಕೊಡಬೇಕು, ಯಾರ್ಯಾರು ಇದರ ಹಿಂದೆ ಇದ್ದಾರೆ ಅವರನ್ನೆಲ್ಲ ಬಂಧಿಸಬೇಕು, ಆ ಮಸೀದಿಯ ತನಿಖೆಗಳಾಗಬೇಕು, ಮತ್ತು ನಮ್ಮ 5 ಜನರ ಮೇಲೆ ಹಾಕಿರುವಂಥ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳುವಂಥದ್ದು ಹೇಳಿದೆ. ನಾವು ಹೇಳ್ತೀವಿ, ಈ ಜಿಲ್ಲೆಯಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಇವತ್ತು ಒಂದು ಶಕ್ತಿಗಳು ಪ್ರಯತ್ನ ಮಾಡ್ತಿದ್ದಾವೆ. ಯಾವಾಗ ಮೊನ್ನೆ ಅಭೂತಪೂರ್ವವಾಗಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವು ಆಯ್ತಾ, ಆನಂತರ ನಿರಂತರವಾಗಿರ್ತಕ್ಕಂಥ ಘಟನೆಗಳನ್ನು ನಿರ್ಮಾಣ ಆಗತಕ್ಕಂಥ ಕಾರಣಗಳನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಶಾಂತ ರೀತಿಯಲ್ಲಿ ಇದೆಲ್ಲವನ್ನು ಸಹಿಸ್ಕೋತೀವಿ. ಆದರೆ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ನಾಳೆ ಈ ಜಿಲ್ಲೆಯಲ್ಲಿ ಏನಾದರೂ ಅಶಾಂತಿಗಳಾದರೆ, ಈ ಸಮಸ್ಯೆ ಆದರೆ, ಇದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಹೊಣೆ, ಇಲ್ಲಿಯ ಗೃಹ ಸಚಿವರೇ ಹೊಣೆ. ಹಾಗಾಗಿ ನಾವು ತಕ್ಷಣ ಇದೆಲ್ಲವನ್ನು ಮುತುವರ್ಜಿಯಿಂದ ತನಿಖೆ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. ಮೊನ್ನೆ ಬೋಳಿಯಾರಿನಲ್ಲಿ ನಡೆದಿರತಕ್ಕಂಥ ಘಟನೆ, ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ವಿಜಯೋತ್ಸವ ಮಾಡಿ ತೆರಳಬೇಕಾದಂಥ ಸಂದರ್ಭದಲ್ಲಿ ಭಾರತ್ ಮಾತಾಕಿ ಘೋಷಣೆ ಹಾಕಿದ ಕಾರಣಕ್ಕೋಸ್ಕರ
ಅವರನ್ನು ಹತ್ಯೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಮುನ್ನೆ ನಡೆದಿರತಕ್ಕಂಥ ಘಟನೆ. ಈ ಸಂದರ್ಭದಲ್ಲಿ ನಾನು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಖಾದರ್ ಅವರ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ. ನೀವು ಸಮಾಜಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಭಾರತ್ ಮಾತೆಗೆ ಜೈ ಹಾಕಿದವರ ಮೇಲೆ ಮೊಕದ್ದಮೆ ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಅದು ಸರಿಯಾ ತಪ್ಪ ಎನ್ನುವಂಥದ್ದನ್ನು ನೀವು ಈ ಕ್ಷೇತ್ರದ ಜನರಿಗೆ, ಈ ಜಿಲ್ಲೆಯ ಜನರಿಗೆ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸವನ್ನು ಖಾದರ್ ಅವರು ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಒಂದು ಮಸೀದಿಯಲ್ಲಿ ಇದ್ದಂತಹ ಜನ ಏಕಾಏಕಿ ಚೂರಿ ಇಟ್ಕೊಂಡು ಬಂದು ಹಿಂದೂ ಕಾರ್ಯಕರ್ತರಿಗೆ ಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಅಂತಾದರೆ ಪೊಲೀಸ್ ಇಲಾಖೆಯಲ್ಲಿ ನಾನು ಆಗ್ರಹ ಮಾಡ್ತೇನೆ, ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಸೀದಿಗಳನ್ನು ನೀವು ತಪಾಸಣೆ ಮಾಡಬೇಕು. ಯಾಕೆಂದರೆ ಅನೇಕ ವರ್ಷದಿಂದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು ಮತ್ತು ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನೇ ಮಾಡ್ತಾ ಇರತಕ್ಕಂಥದ್ದು ಈ ಜಿಲ್ಲೆಯ ಮಸೀದಿಗಳಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಅವರು ಶೇಖರಣೆ ಮಾಡಿ ಇಟ್ಟಿದ್ದಾರೆ ಎನ್ನುವಂಥ ಆಪಾದನೆ ನಾವು ಅನೇಕ ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಂತೆ. ಪ್ರಾಯಶಃ ಇವತ್ತು ನಾನು ಸಿದ್ದರಾಮಯ್ಯ ಅವರ ಹತ್ರ ಕೇಳ್ತೇನೆ, ಅವರು ಕಳೆದ 5 ವರ್ಷದ ಅವಧಿಯಲ್ಲಿ ಸುಮಾರು 24 ಹಿಂದೂ ಕಾರ್ಯಕರ್ತರು ಹತ್ಯೆ ಆಗಿತ್ತು, ಈ ರಾಜ್ಯದಲ್ಲಿ ಅಶಾಂತಿ ನೆಲೆಸಿತ್ತು. ಸ್ವಾಮಿ, ನಿಮ್ಮ ಈ ಅವಧಿಯಲ್ಲಿ ಇನ್ನೆಷ್ಟು ಹತ್ಯೆಯನ್ನು ಮಾಡಬೇಕು, ಇನ್ನೆಷ್ಟು ಅರಾಜಕತೆಯನ್ನು ಮಾಡಬೇಕೆನ್ನುವಂಥದ್ದನ್ನು ಹೊರಟಿದ್ದೀರಿ ನೀವು? ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುವಂಥದ್ದು ಅಗತ್ಯ ಇಲ್ವಾ? ಈ ರಾಜ್ಯದಲ್ಲಿ ಶಾಂತಿ ನಿಮಗೆ ಬೇಡವಾ? ಅಭಿವೃದ್ಧಿ ಹೇಗೋ ಮಾಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಬರೀ ಅಶಾಂತಿಯ ಅರಾಜಕತೆಯ ರಾಜಕಾರಣವನ್ನೇ ಮಾಡಿ 5 ವರ್ಷ ದುಡಬೇಕೆನ್ನುವಂಥ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರ ಇರತಕ್ಕಂಥದ್ದು. ಮೊನ್ನೆ ಹತ್ಯೆಗೆ ಪ್ರಯತ್ನ ಮಾಡಿರ್ತಕ್ಕಂಥ ಒಂದಷ್ಟು ಆರೋಪಿಗಳು ಯಾರಿದ್ದಾರೆ, ಅವರು ಖಾದರ್ ಅವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ನೀವು ಹೇಳಿ, ನಿಮ್ಮ ಆತ್ಮೀಯರು ಹೌದಾ ಅಲ್ವಾ ಅಂತ ಹೇಳುವಂಥದ್ದನ್ನು ಈ ಜನತೆಗೆ ಹೇಳಬೇಕಲ್ಲ ನೀವು. ಖಾದರ್ ಅವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದೇ ಹಾಸ್ಪಿಟಲ್ಗೆ ಬಂದಾಗ ಈ ಕ್ಷೇತ್ರದ ಶಾಸಕರಾಗಿ ನಿಮಗೆ ಒಂದು ಕೃತಜ್ಞತೆ ಬೇಕಾ ಬೇಡವಾ? ಆ ಉಸ್ತುವಾರಿ ಸಚಿವರನ್ನು ಹಾಸ್ಪಿಟ್ಲಲ್ಲಿ ಮಲಗಿರ್ತಕ್ಕಂಥ ಅಮಾಯಕರಿಗೆ ಒಂದು ನೋಡಿ ಅವರಿಗೆ ಮುಂದಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿ ತಾನೇ ಅದು? ಯಾಕೆ ನಿಮಗೆ ಮುಸಲ್ಮಾನರ ಭಯನಾ? ಹಾಗಾದರೆ ನೀವು ಮುಸಲ್ಮಾನರಿಗೋಸ್ಕರನೇ ಈ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥದ್ದ? ನಾನಿವತ್ತು ಸ್ಪಷ್ಟವಾಗಿ ಆ ಖಾದರ್ ಅವ್ರಿಗೆ ಹೇಳ್ತೇನೆ, ನೀವು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ನಿಮ್ಮ ಜೊತೆ ಇರತಕ್ಕಂಥವ್ರು ಈ ರೀತಿಯ ಕೃತ್ಯವನ್ನು ನೀವು ಪರವಹಿಸ್ತೀರಾ ಅಥವಾ ವಿರೋಧಿಸ್ತೀರಾ ಎನ್ನುವಂಥದ್ದನ್ನು ನೀವು ಹೇಳಬೇಕು. ಮತ್ತು ಯಾರು ಆ ಸಂದರ್ಭದಲ್ಲಿ 25 ಜನ ಇದ್ದರು ಅವರನ್ನು ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು. ಅಮಾಯಕರಾಗಿರ್ತಕ್ಕಂಥವ್ರು, ಭಾರತ್ ಮಾತೆಗೆ ಜಿಂದಾಬಾದ್ ಅಂತ ಹೇಳಿದರು ಅಂತ ಹೇಳಿರ್ತಕ್ಕಂಥ ಹೇಳಿದ ಮಾತಿಗೋಸ್ಕರ ನೀವು ಎಫ್ ಐ ಆರ್ ಮಾಡ್ತೀರಂತಾದರೆ ಇದು ಯಾವ ರಾಜ್ಯದಲ್ಲಿದ್ದೀವಿ ಸ್ವಾಮಿ ನಾವು? ಸಿದ್ದರಾಮಯ್ಯ ಅವರು, ಖಾದರ್ ಅವರು ತಕ್ಷಣ ಯಾರು ಅಮಾಯಕ ಭಾರತ್ ಮಾತೆಗೆ ಜೈ ಹೇಳಿದವರಿಗೆ ಅವರ ಮೇಲೆ ಮೊಕದ್ದಮೆ ಹಾಕಿದ್ದಾರೆ ಅದನ್ನು ತಕ್ಷಣ ವಾಪಸ್ ಪಡೀಬೇಕು. ಯಾರು 25 ಜನ ಹತ್ಯೆಗೆ ಆರೋಪಿಗಳಿದ್ದಾರೆ ಅವರನ್ನು ತಕ್ಷಣ ಬಂಧನ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಖಾದರ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಯವರಿಗೆ ನಾನು ಆಗ್ರಹ ಮಾಡ್ತೇನೆ, ಬಡ ಕಾರ್ಮಿಕರು ಕೂಲಿ ಮಾಡಿ ಜೀವನ ಮಾಡತಕ್ಕಂಥವರು ಇವತ್ತು ನೀವು ಮಾಡಿರ್ತಕ್ಕಂಥ ಈ ಕೃತ್ಯದಿಂದಾಗಿ ಇವತ್ತು 6 ತಿಂಗಳು 1 ವರ್ಷ ಬೆಡ್ನಲ್ಲಿ ಮಲಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಆಸ್ಪತ್ರೆಗೆ 100,000 ಬಿಲ್ ಹಾಕಬೇಕು. ನಾನು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತೇನೆ, ಏನು ಈ ಆಸ್ಪತ್ರೆಯ ವೆಚ್ಚ ಇದೆ, ಆ ಆಸ್ಪತ್ರೆಯ ವೆಚ್ಚವನ್ನು ತಕ್ಷಣ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ಅಧಿಕಾರಿಗಳ ವ್ಯವಸ್ಥೆಯಿಂದ ಅದನ್ನು ವ್ಯವಸ್ಥೆ ಮಾಡಬೇಕು. 1 ವರ್ಷದ ಆ ಕುಟುಂಬಕ್ಕೆ ಜೀವನ ನಡೆಸಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೋ ಒಬ್ಬ ದನ ಕಳ್ಳತನ ಮಾಡುವವನಿಗೆ ಗುಂಡಿಕ್ಕಿದ್ರು ಪೊಲೀಸರು ಎನ್ನುವ ಕಾರಣಕ್ಕೋಸ್ಕರ ನೀವು ಅವನಿಗೆ ಪರಿಹಾರ ಕೊಡ್ತೀರಂತಾದರೆ, ಒಬ್ಬ ಅಮಾಯಕ ಕೂಲಿ ಕಾರ್ಮಿಕರ ಮೇಲೆ ಈ ರೀತಿಯ ದೌರ್ಜನ್ಯ ಮಾಡಿ ಇವತ್ತು ಆಸ್ಪತ್ರೆಯಲ್ಲಿ ಮಲಗಿರ್ತಕ್ಕಂಥವರಿಗೆ ನೀವು ಏನು ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಈ ಜಿಲ್ಲೆಯ ಜನ, ನಮ್ಮ ನಳಿನ್ ಕುಮಾರ್ ಕಟೀಲ್ರು ಇರ್ಬೋದು ಮತ್ತು ಜಿಲ್ಲೆಯ ಸಂಸದರು ಇರ್ಬೋದು, ಎಲ್ಲ ಜಿಲ್ಲೆಯ ಶಾಸಕರುಗಳು, MLCಗಳು, ನಮ್ಮ ಜಿಲ್ಲಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಕೃತ್ಯವನ್ನು ಮಾಡತಕ್ಕಂಥ ವ್ಯವಸ್ಥೆಗೆ ಖಂಡಿತ ಅದಕ್ಕೆ ನಾವೇನು ಶಕ್ತಿ ತುಂಬಿ ಮಾಡತಕ್ಕಂಥ ಆ ವ್ಯವಸ್ಥೆಯ ವಿರುದ್ಧ ನಾವೇನು ರೀತಿಯ ಶಕ್ತಿಯನ್ನು ಸಮಾಜಕ್ಕೆ ತುಂಬಬೇಕು, ಆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಒಂದು ವೇಳೆ ಈ ನಿರಪರಾಧಿಗಳು ಇವತ್ತು ಆಸ್ಪತ್ರೆಯಲ್ಲಿ ಮಲಗಿರ್ತಕ್ಕಂಥವರಿಗೆ ನೀವು ಪರಿಹಾರವನ್ನು ಮತ್ತು ನಮ್ಮ ಆ ವೈದ್ಯಕೀಯ ವೆಚ್ಚವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಅದಕ್ಕೆ ಆರ್ಥಿಕವಾಗಿ ಸಹಕಾರ ಮಾಡಿ ನಮ್ಮ ಹಿಂದೂಗಳ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಒಂದು ಮಾತೆ ಇವತ್ತು ಕಮಿಷನರ್ ಅವರು ಹೇಳಿದರು, ಆ ಮಾತನ್ನು ವಾಪಸ್ ತಗೊಳ್ಬೇಕು.
ಪಾಕಿಸ್ತಾನ ಪುಣ್ಯ ಅಂತ ಹೇಳಿದ ತಕ್ಷಣ ನಾವು ಎಫ್ ಐ ಆರ್ ಮಾಡ್ತೇವೆ ಅಂತೇಳಿ. ಸ್ವಾಮಿ, ನಾನು ಇವತ್ತು ಹೇಳ್ತೇನೆ, ಪಾಕಿಸ್ತಾನ ಯಾರು ಈ ದೇಶಕ್ಕೆ ಬದ್ಧತೆ ಇಲ್ವ, ಈ ದೇಶವನ್ನು ವಿರೋಧ ಮಾಡ್ತಾರ, ಅಂಥವರನ್ನು ಪಾಕಿಸ್ತಾನಿ ಕುನ್ನಿ ಅಂತ ಹೇಳದೆ ಮತ್ತೇನಂತ ಹೇಳಬೇಕು ನಾವು? ಪಾಕಿಸ್ತಾನಿ ಕುನ್ನಿ ಅಂತ ಹೇಳಿದ ತಕ್ಷಣ ನೀವು ಎಫ್ ಐ ಆರ್ ಮಾಡ್ತೀರಿ? ನೀವು ಇಲಾಖೆ, ನಿಮಗೆ ಯಾರು ಈ ರೀತಿಯ ಅಧಿಕಾರವನ್ನು ಕೊಟ್ಟಿರೋರು? ಈ ದೇಶ ಭಾರತೀಯರು ನಾವು, ಭಾರತ ಮಾತೆಗೆ ಭಾರತ ಮಾತೆಯ ಯಾರು ಭಾರತ ಮಾತೆಯನ್ನು ಬೆಂಬಲ ಮಾಡ್ತಾರ, ಯಾರು ಭಾರತ ಮಾತೆಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರ, ಅವರ ಪರವಾಗಿರಬೇಕಾದಂಥ ಪೊಲೀಸ್ ಇಲಾಖೆ. ಪಾಕಿಸ್ತಾನ ಕುನ್ನಿ ಅಂತ ಹೇಳಿದ ತಕ್ಷಣ ನೀವು ಎಫ್ ಐ ಆರ್ ಮಾಡ್ತೀರಂತ ಹೇಳಿದರೆ ನಾನು ಇದನ್ನು ಖಂಡಿಸ್ತೇನೆ. ತಕ್ಷಣ ಈ ಏನೋ ಈ ರೀತಿ ಅಮಾಯಕ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಏನು ಮೊಕದ್ದಮೆ ಹಾಕಿದರೆ ಅದನ್ನು ವಾಪಸ್ ಪಡಿಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಮೊನ್ನೆ ನಡೆದಂಥ ಘಟನೆ ದೇಶವೇ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸುವ ಈ ಸಂದರ್ಭದಲ್ಲಿ ಇಡೀ ದೇಶವೇ ಸಂಭ್ರಮಾಚರಣೆಯನ್ನು ಮಾಡಿದೆ. ಇದರಲ್ಲಿ ಮಂಗಳೂರಿನಲ್ಲಿ ಕೂಡ ಮಾಡಿದ್ದಾರೆ. ಈ ಆಚರಣೆ ಮಾಡಿಕೊಂಡು ತಾವು ಮನೆಗೆ ಹೋಗುವಾಗ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದು ಒಂದು ಸ್ವಾಭಾವಿಕ. ಕೋಟಿ ಕೋಟಿ ಜನರು ಅವತ್ತು ಭಾರತ್ ಮಾತಾ ಕಿ ಜೈ ಅಂತ ಹೇಳಿದರೆ ಎಲ್ಲರ ಮೇಲೆ ಕೇಸ್ ಆಗಬೇಕಿತ್ತು. ಅವತ್ತು ಒಂದಷ್ಟು ಜನ ಇಡೀ ದೇಶದಾದ್ಯಂತ ಭಾರತ್ ಮಾತಾ ಕಿ ಜೈ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಂಗಳೂರಲ್ಲಿ ಎಂಥ ಒಂದು ಘೋಷಣೆ ಹಾಕಿದ್ದಾರೆ ಎಂಬ ಒಂದೇ ಕಾರಣಕ್ಕೆ ಅವರ ಮೇಲೆ ಅಟ್ಯಾಕ್ ಮಾಡಿ ಇವತ್ತು ಆಸ್ಪತ್ರೆಯಲ್ಲಿ ಅವರೊಂದು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಬೇಕಾದ್ರೆ ನಮಗೆಲ್ಲರೂ ಇಡೀ ಜಿಲ್ಲೆಗೆ ಒಂದು ನಾಚಿಕೆ ಆಗುವಂಥ ಕೆಲಸ ಇಡೀ ಜಿಲ್ಲೆಗೆ. ಅದರಿಂದ ಖಂಡಿತವಾಗಲೂ ಕಠಿಣ ಕ್ರಮವನ್ನು ತಗೊಳ್ಬೇಕು. ಹಾಗೂ ಅಮಾಯಕರ ಮೇಲೆ ಭಾರತ್ ಮಾತಾ ಕಿ ಜೈ ಹೇಳಿದಕ್ಕೆ ಮತ್ತು ಏನೋ ಒಂದು ಹೇಳಿದಾರೆ ಅಂತ ಹೇಳಿದ ಅದಕ್ಕೋಸ್ಕರ ಅವರ ಮೇಲೆ ಎಫ್ ಐ ಆರ್ ಆಗ್ತಾರೆ ಅಂದರೆ ನಿಜವಾಗಲೂ ಇದು ನಾಚಿಕೆ ಸಂದ. ಅದರಿಂದ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ಚಿಂತನೆ ಮಾಡಿ ಮುಂದೆ ಯಾವುದೇ ಇಂಥ ಘಟನೆಗಳು ಆಗದಾಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿಕೊಂಡು, ಇಲ್ಲದ್ರೆ ಖಂಡಿತವಾಗಿಯೂ ಭಾಳ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಈ ಜಿಲ್ಲೆ ಕಾಣಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.